हाय गाइस, वेलकम टू माय यूट्यूब चैनल। इवत्त नानु निमगे काफी तोटद ओंदु चिक्क परिचय माड्कोड्तीनि। काफी मोग्गिनिंद हूवागि कायि हण्णागि कोने प्रोसेस् हेगे पल्पर् आगुत्ते अल्लिवरेगिन वीडियोन नानु इल्लि निमगे तोरिस्तीनि। नीवु नोडि नोडि इल्लि काणिस्ता इदे, इदु काफी मोग्गागिरोदु। एप्रिल मे तिंगळल्लि स्टार्टिंग मान्सून् स्टार्ट आगो टाइम अल्लि ಆಮೇಲೆಗೆ ಇಲ್ಲಿ ಕಾಫಿ ಹೂವಾಗುತ್ತೆ। ಈ ಒಂದು ವಿಡಿಯೋ ಮಾಡೋದಕ್ಕೆ ಆಲ್ಮೋಸ್ಟ್ ನಾನು 1 ಇಯರ್ ತಗೊಂಡಿದ್ದೀನಿ। ಹೂವಿಂದ ಹಿಡಿದು ಹಣ್ಣಾಗಿ ಅದು ಪಲ್ಪರ್ ಆಗೋವರೆಗೂ ವೇಟ್ ಮಾಡಲೇಬೇಕಲ್ವಾ। ಸೊ 1 ಇಯರ್ ಆಗಿದೆ ಈ ವಿಡಿಯೋ ಆಲ್ಮೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೋಡಿ। ಇದೆಲ್ಲ ಫುಲ್ಲು ಮೊಗ್ಗಾಗಿರೋದು। ಇದೆಲ್ಲ ಇನ್ನು ಒಂದು 2 ಡೇಸ್ಗೆಲೆ ಪೂರ್ಣವಾಗಿ ಹೂವಾಗುತ್ತೆ। ಪೂರ್ತಿ ತೋಟ ಎಲ್ಲ ಮೊಗ್ಗಾಗಿದೆ ನೋಡಿ। ಆ ಟೈಮಲ್ಲಿ ನಾವು ಒಳಗಡೆ ಓಡಾಡಬಾರ್ದು, ಮೊಗ್ಗೆಲ್ಲ ಉದುರು ಬಿಡುತ್ತೆ ನೋಡಿ। ಇಲ್ಲಿ ಫುಲ್ಲು ಹೂವಾಗಿದೆ। ಒಂದು 2 ಡೇಸ್ ಆದಮೇಲೆ ತೆಗೆದಿರೋಂಥ ವಿಡಿಯೋ ಇದು। ಆಲ್ಮೋಸ್ಟ್ ಎಲ್ಲ ಹೂವಾಗಿದೆ ನೋಡಿ। ಹೂವಿಂದೆಲ್ಲ ಇನ್ನು ಒಂದು ವಾರ ಪ್ರೋಸೆಸ್ ಅಷ್ಟೇ ನೋಡಿ, ಪೂರ್ತಿಯಾಗಿ ಹೂವಾಗಿದೆ। ಸಂಪೂರ್ಣವಾಗಿ ಹೂವಾಗಿದೆ ಈ ಹೂವೆಲ್ಲ। ಆಲ್ಮೋಸ್ಟ್ 1 ವೀಕ್ ಇರುತ್ತಷ್ಟೆ, ಪೂರ್ತಿಯಾಗಿ ಹೂವಾದ ನಂತರ ಈಚಾಗುತ್ತೆ, ಅಂದರೆ ಕಾಯಿ, ನಮ್ಮ ಕಡೆ ಈಚು ಅಂತ ಕರಿತೀವಿ ನೋಡಿ। ಪೂರ್ತಿ ಹೂವಾಗಿದೆ ನೋಡಿ ಇದು। ಈ ಹೂವಾಗಿರೋ ಟೈಮಲ್ಲ ತೋಟದೊಳಗೆ ಅಷ್ಟು ಓಡಾಡಬಾರ್ದು, ಹೂವು ಉದುರೋ ಚಾನ್ಸಸ್ ಇರುತ್ತೆ। ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹೂವಾದ ಟೈಮಲ್ಲಿ ಕಾಫಿ ತೋಟ, ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ, ಜೊತೆಗೆ ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ। ಆದಷ್ಟು ನಾನು ಕವರ್ ಮಾಡಿದ್ದೀನಿ ವಿಡಿಯೋದಲ್ಲಿ। ಇದೆಲ್ಲ ಒಂದು 8-10 ವರ್ಷದ ತೋಟ ನೋಡಿ। ಇದು ಹಣ್ಣಾಗಿರೋಂಥ ಒಂದು ಫೋಟೋ ಹಾಕಿದ್ದೀನಿ, ವೀಡಿಯೋ ಸಿಕ್ಕಲಿಲ್ಲ। ಹಣ್ಣಾಗಿ ಜನನ ಕೈಲಿ ಕುಯಿಸಿ ಲೋಡ್ ಮಾಡಿಸ್ತಿರೋದು ಟಿಲ್ಲರ್ಗೆ ನೋಡಿ। ಕಾಫಿ ಚೀಲದಲ್ಲಿ ಹಣ್ಣನ್ನು ತಗೋಬಂದು ಪಲ್ಪರಿಂಗ್ ಸೆಕ್ಟರಿಗೆ ಬಂದಿದ್ದೀವಿ ನಾವಲ್ಲಿ। ಪಲ್ಪರ್ ಹೇಗೆ ಮಾಡ್ತಾರೆ ಅಂತ ಒಂದು ಸ್ಪಾಟ್ಗೆ ಬಂದಿದ್ದೀವಿ ನೋಡಿ। ಹಣ್ಣನ್ನೆಲ್ಲ ಅದೊಂದು ಸ್ಕ್ವೇರ್ ಪಾಂಡ್ ಇದೆ ಸಿಮೆಂಟ್, ಅಲ್ಲಿ ಹಾಕಿದ್ದಾರೆ। ಆ್ಯಕ್ಚುಲಿ ಹಣ್ಣು ಹಾಕೋಕ್ಕೂ ಮುಂಚೆ ಅದ್ರ ಕೆಳಗಡೆ ಒಂದು ಚಿಕ್ಕದಾದ ಹೋಲ್ ಇರುತ್ತೆ, ಕಾಫಿ ಹಣ್ಣು ಒಳಗಡೆ ಹೋಗೋದಕ್ಕೆ, ಮಷೀನಿಗೆ ಎಂಟ್ರಿ ಆಗೋದಕ್ಕೆ। ಅಲ್ಲೊಂದು ಗ್ರೀನ್ ಕಲರ್ ಪೈಪ್ ಕಾಣಿಸ್ತದೆ ನೋಡಿ, ಅದರಲ್ಲಿ ನಾವು ನೀರನ್ನು ಬಿಡ್ತೀವಿ ನೋಡಿ। ಕೆಳಗಡೆ ಇದೆಲ್ಲ ಮಷೀನ್ಸು, ಕೆಳಗಡೆ ತೋರಿಸ್ತೀನಿ ಹೋಗಿ ನೋಡಿ। ಹಣ್ಣನ್ನು ಪೂರ್ಣವಾಗಿ ಇದ್ರೊಳಗೆ ಹಾಕಿದ್ಮೇಲೆ, ನಾವೆಷ್ಟು ಹಣ್ಣು ತಂದಿರ್ತೀವೋ ಅಷ್ಟು ಕಾಫಿ ಹಣ್ಣನ್ನು ನೋಡಿ ಇಲ್ಲಿ ಹಾಕಿದ್ಮೇಲೆ ಆ ಪೈಪಲ್ಲಿ ಕಾಣಿಸ್ತಿದೆಯಲ್ಲ, ಅದರಲ್ಲಿ ನೀರು ಬಿಡ್ತೀವಿ। ನೀರು ಮತ್ತು ಈ ಹಣ್ಣು ಮಿಕ್ಸ್ ಆಗಿಬಿಟ್ಟು ಕೆಳಗಡೆ ಒಂದು ಹೋಲ್ ಇದೆ, ಈ ಹಣ್ಣಲ್ಲಿ ಮುಚ್ಚೋಗಿದೆ, ಅದು ಕಾಣಿಸ್ತಿಲ್ಲ। ಆ ಹೋಲ್ ಮುಖಾಂತರ ಕೆಳಗಡೆ ಮಷೀನಿಗೆ ಎಂಟ್ರಿ ಆಗುತ್ತೆ ಹಣ್ಣು ವಿತ್ ವಾಟರ್ ನೋಡಿ। ಅಲ್ಲಿ ಹಣ್ಣಾಗಿದೆ, ಸಂಪೂರ್ಣವಾಗಿ ಹಣ್ಣಾಗಿದೆ। ಅಲ್ಲಿ ಒಂದೊಂದು ಕಾಯಿ ಕಾಣಿಸ್ತಾ ಇದೆ ನೋಡಿ, ಆ ಕಾಯಿ ಪಲ್ಪರ್ ಆಗೋದಿಲ್ಲ, ಅದನ್ನು ನಾವು ಚೆರಿ ಅಂತೇಳಿ ಸಪ್ರೇಟ್ ಮಾಡ್ತೀವಿ ನೋಡಿ। ಇದು ಮಷೀನು, ಈ ಮಷೀನ್ ಒಳಗಡೆ ಎಂಟ್ರಿ ಆಗುತ್ತೆ ಹಣ್ಣು ವಿತ್ ವಾಟರ್ ಜೊತೆಗೆ ನೋಡಿ, ಇಲ್ಲಿ ಪಲ್ಪರ್ ಆಗ್ತಾಯಿದೆ ನೋಡಿ। ಇದು ಕಾಫಿ ಸೀಡ್ಸ್ ನೋಡಿ, ಸೀಡ್ಸ್ ಹೇಗೆ ಬಂದು ಆ ಕುಕ್ಕೆಗೆ ಬೀಳ್ತಾ ಇದೆ, ಆ ಕುಕ್ಕೆಯಲ್ಲಿ ಹೋಲ್ ಹೋಲ್ ಇದೆ ನೋಡಿ ಜರಡಿ ಥರ, ಬಿಕಾಸ್ ನೀರು ಫಿಲ್ಟರ್ ಆಗೋದಕ್ಕೆ ನೋಡಿ, ನೀರು ಫಿಲ್ಟರ್ ಆಗೋದಕ್ಕೆ ಕುಕ್ಕೆನ ಹೋಲ್ ಹೋಲ್ ಇಟ್ಕೊಂಡಿದ್ದಾರೆ। ಕಾಫಿ ಸೀಡ್ಸ್ ಮಾತ್ರ ಉಳಿಯುತ್ತೆ, ಕೆಳಗಡೆ ನೀರು ಹೋಗುತ್ತೆ ವಿತ್ ವಾಶ್ ಆಗಿ ಅದು ನಮಗೆ ಸೀಡ್ಸ್ ಸಿಗುತ್ತೆ ವಾಟರ್ ಜೊತೆಗೆ ನೋಡಿ। ಇದೊಂದು ಮಷಿನ್ ನೋಡಿ, ಇದನ್ನು ನಾವಿಲ್ಲಿ ಒಂದು ಟಿನ್ನಕ್ಕೆ ತುಂಬ್ತಾ ಇದ್ದೀವಿ, ಇದ್ರ ಹೆಸರು ಬೂಸ್ಲ್ ಅಂತ ಕರಿತೀವಿ ನಮ್ಮ ಕಡೆ ಮಲೆನಾಡು ಸೈಡಲ್ಲಿ। 2 ಬೂಸ್ಲಿಗೆ ಒಂದು ಚೀಲ ಆಗುತ್ತೆ, ಅಂದರೆ 50 kg ಒಣಗಿದ ನಂತರ ನೋಡಿ ಇಲ್ಲಿ ಬೂಸ್ಲು ಇದಕ್ಕೆ ಹಾಕ್ತಾಯಿದ್ದಾರೆ। ಈ ಒಂದು ಬೂಸ್ಲು ಫುಲ್ ಆದರೆ 1 ಬೂಸ್ಲು, ಇದೇ ಥರ 2 ಬೂಸ್ಲು ಆದರೆ 1 ಚೀಲ, ಅಂದರೆ 50 kg ಆಗುತ್ತೆ। ಇವಾಗ ಒಳ್ಳೆ ರೈಟ್ ಕೂಡ ಇದೆ ಪ್ರೆಸೆಂಟು ಕಾಫಿಗೆ, ಪಾರ್ಸ್ಮೆಂಟ್ಗೆ ನೋಡಿ ಹೇಗೆ ಮಷೀನಲ್ಲಿ ಮೇಲಿಂದ ಬರ್ತಾ ಇದೆ ನೋಡಿ। ಇದು ಪಲ್ಪರ್ ಆಗಿರೋಂಥ ಕಾಫಿ ಸೀಡ್ಸು, ಬಟ್ ಇದ್ರ ವೇಸ್ಟ್ ಏನಿದೆ, ಪಲ್ಪರ್ ಆಗಿರೋಂಥ ಕಾಫಿ ಸಿಪ್ಪೆ ಇದೆಯಲ್ಲ, ಅದು ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ, ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ। ಅಲ್ಲಿ ಟ್ರ್ಯಾಕ್ಟರ್ ಕಾಣಿಸ್ತಾ ಇದೆಯಲ್ವಾ, ವೇಸ್ಟ್ ಎಲ್ಲ ಅಲ್ಲಿಗೆ ಹೋಗ್ತಾ ಇದೆ
ಕಾಫಿ ಸಿಪ್ಪೆ ಟ್ರ್ಯಾಕ್ಟರಿಗೆ ಹೋಗ್ತಾ ಇದೆ ನೋಡಿ, ವೇಸ್ಟ್ ಅಲ್ಲಿ ಹೋಗ್ತಾ ಇದೆ, ಸೀಡ್ಸ್ ಇಲ್ಲಿ ಬರ್ತಾ ಇದೆ. ಆ ವೇಸ್ಟ್ನೆಲ್ಲ ನಾವು ಮತ್ತೆ ಯೂಸ್ ಮಾಡ್ಕೊತೀವಿ, ಅದು ಗೊಬ್ಬರ ಆಗತ್ತೆ, ಒಂದು ಕಡೆ ಸ್ಟೋರ್ ಮಾಡಿದರೆ ಮತ್ತೆ ಅದನ್ನ ಕಾಫಿ ತೋಟಕ್ಕೆ ಹಾಕೋಬೋದು ಕರಗಿದ ನಂತರ. ನೋಡಿ ಒಂದು ಬೂಸ್ಲ್ ಆಗುತ್ತೆ ಈಗ. ನಮ್ಮ ಕಡೆ ಎಲ್ಲ ಈ ರೀತಿ ಅದನ್ನು ಅಳಿತಾರೆ. ನೋಡಿ ಅದು ಮಷಿನ್ನು ರನ್ ಆಗೋದಕ್ಕೆ ಮೋಟರು. ನೋಡಿ ಮನೆಗೆ ತಂದುಬಿಟ್ಟು ಟಾರ್ಪಲ್ ಮೇಲೆ ಹಾಕಿದ್ದೀವಿ ಕಾಫಿನ. ಈ ರೀತಿ ತೆಳ್ಳಗೆ ಹರಡಬೇಕು ಕಾಫಿನ ಬಿಸಿಲಲ್ಲಿ ಒಣಗೋದಕ್ಕೋಸ್ಕರ. ಕಾಲಾಡೋದು ಅಂತೀವಿ ಈ ಥರ ತೆಳ್ಳಗೆ ಹರಡಬೇಕು. ಇದು ಒಂದು 7-8 ಬಿಸಿಲು ಒಣಗಿದ ನಂತರ ಇದು ಸೇಲ್ ಮಾಡೋದಕ್ಕೆ ರೆಡಿ ಆಗಿರುತ್ತೆ. ಒಂದು 7-8 ದಿನ ಒಣಗಬೇಕು, 7-8 ದಿನ ಒಣಗಬೇಕು ಇದು ಬಿಸಿಲಲ್ಲಿ. ಆಗ ಫುಲ್ಲು ಡ್ರೈ ಆಗಿರುತ್ತೆ. ಅದು ಈ ರೀತಿ ಇದರಲ್ಲಿ ಉಳಿದಿರೋದಂತೂ ಇದು ಪಾರ್ಚ್ಮೆಂಟು. ಆ ಕಡೆ ಚೆರಿ ಕಾಣಿಸ್ತಿದೆ ನೋಡಿ ಕಪ್ಪು, ಇನ್ನೊಂದು ಟಾರ್ಪಲಲ್ಲಿ ಚೆರಿ ಕಾಣಿಸ್ತಾ ಇದೆ. ಅದು ಇದರದ್ದೇ ಉಳಿದಿರೋಂತಹ ಕಾಯಿ ಅಥವಾ ಎಕ್ಸ್ಟ್ರಾ ಹಣ್ಣುಗಳು ಏನು ಉಳಿದಿರುತ್ತೋ ಪಲ್ಪರ್ ಮಾಡ್ಸೋಕ್ಕೆ ಆಗಿರಲ್ವೋ ಅದನ್ನೆಲ್ಲ ಈ ರೀತಿ ಹರಡಿದ್ದೀವಿ. ಇದು ಚೆರಿ ಅಂತ ಕರಿತೀವಿ. ಕಂಪೇರ್ ಟು ಪಾರ್ಚ್ಮೆಂಟ್ ಚೆರಿಗೆ ಸ್ವಲ್ಪ ಲೋ ಪ್ರೈಸೇ ಇರುತ್ತೆ ಮಾರ್ಕೆಟಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.